ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡ್ ಸಾವಿರದ ಇಪ್ಪತ್ತ ಎರಡರ ಟಾಪ್ ಟೆನ್ ಹೈಯೆಸ್ಟ್ ಪೇಯ್ಡ್ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಯಾರು ಯಾರು ಅಂತ ತಿಳಿಸ್ಕೊಡ್ತೀನಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಯಾವ ಸೂಪರ್ ಸ್ಟಾರ್ ಅತಿ ಹೆಚ್ಚು ಸಂಬಳವನ್ನು ಪಡೆದಿದ್ದಾರೆ ಡಬ್ಡಬ್ಲ್ಯೂ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನನ್ನ ಈ ನ ಮೊದಲನೇ ವಿಡಿಯೋ ಕೂಡ ಇದೇ ಟಾಪಿಕ್ ಮೇಲೆ ಆಗಿತ್ತು ಆಗ ನಾನು ಎರಡ್ ಸಾವಿರದ ಇಪ್ಪತ್ತ ಒಂದರ ಟಾಪ್ ಟೆನ್ ಹೈಯೆಸ್ಟ್ ಪೇಯ್ಡ್ ರೆಸ್ಲರ್ಸ್ ಗಳು ಯಾರ್ಯಾರು ಅಂತ ತಿಳಿಸ್ಕೊಟ್ಟಿದ್ದೆ ಅಂಡ್ ಈಗ ನಾನು ಇವತ್ತು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಟಾಪ್ ಟೆನ್ ಹೈಯೆಸ್ಟ್ ಪೇಯ್ಡ್ ರೆಸ್ಲರ್ಸ್ ಯಾರು ಡಬ್ಲ್ಯೂ ಅಂತ ತಿಳಿಸ್ಕೊಡ್ತೀನಿ ನಿಜವಾಗ್ಲೂ ಆ ವಿಡಿಯೋಗೆ ನಿಮ್ಮಗಳ ಸಪೋರ್ಟ್ ನನಗೆ ತುಂಬಾನೇ ನೋಡೋದಿಕ್ಕೆ ಸಿಕ್ತು ಅಂಡ್ ಈ ವಿಡಿಯೋಗೂ ಕೂಡ ಅದೇ ರೀತಿ ಸಪೋರ್ಟ್ ತೋರಿಸಿ ಅಂತ ಕೇಳ್ಕೊತೀನಿ ತಡೆ ಹಾಕಿ ಮಾಡೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಟಾಪ್ ಟೆನ್ ಸೂಪರ್ ಸ್ಟಾರ್ ಯಾರು ಅಂತ ನೋಡೋದಾದ್ರೆ ಇಲ್ಲಿರುವಂತಹ ಡಾಲ್ಫ್ ಜಿಗ್ಲರ್ ಎಸ್ ನಮ್ಮ ಡಾಲ್ಫ್ ಜಿಗ್ಲರ್ ಅವರು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಟೂ ಪಾಯಿಂಟ್ ಫೈವ್ ಮಿಲಿಯನ್ಸ್ ಡಾಲರ್ಸ್ ಗಳನ್ನ ಪಡ್ಕೊಂಡಿದ್ದಾರೆ ಡಬ್ಡಬ್ಲ್ಯೂ ಇಂದ ಇದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಇಪ್ಪತ್ತು ಕೋಟಿ ರೂಪಾಯಿಗಳು ಆಗುತ್ತೆ ಸೊ ಡಾಲರ್ ಸಿಗ್ಲರ್ನ ನಾನು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಅಷ್ಟೊಂದೇನು ನೋಡಲಿಲ್ಲ ಇತ್ತೀಚೆಗೆ ಅವರ ಮ್ಯಾಚ್ ನನಗೆ ನೋಡೋದಕ್ಕೆ ಸಿಕ್ತು ಅಗೇನ್ಸ್ ಆಸ್ಟನ್ ಏರಿಯಾ ಅಂತ ಹೇಳಬೇಕು ಅಂಡ್ ಇವರ ಕಾಂಟ್ರಾಕ್ಟ್ ಇರುತ್ತಲ್ಲ ಅದ್ರ ಬೇಸ್ ಮೇಲೆ ಇವರಿಗೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿನ ಡಬ್ಡಬ್ಲ್ಯೂ ಇ ನೀಡಿದೆ ಟಾಪ್ ನೈನ್ ಸೂಪರ್ ಸ್ಟಾರ್ ಕಡೆ ಬರೋದಾದ್ರೆ ಇಲ್ಲಿರುವಂತವರು ಅಂಡರ್ಟೇಕರ್ ಎಸ್ ಅಂಡರ್ಟೇಕರ್ ಅವರಿಗೆ ಡಬ್ಲ್ಯೂಇ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಮೂರು ಮಿಲಿಯನ್ ಡಾಲರ್ಸ್ ಗಳನ್ನ ಕೊಟ್ಟಿದೆ ಅಂಡ್ ಇದನ್ನ ನಾವು ಇಂಡಿಯನ್ ಗೆ ಕನ್ವರ್ಟ್ ಮಾಡೋದ್ರೆ ಇಪ್ಪತ್ತ ನಾಲ್ಕು ಕೋಟಿ ಆಗುತ್ತೆ ಅಂತ ಹೇಳ್ಬೇಕು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನಮಗೆ ಅಂಡರ್ಟೇಕರ್ ಅವರು ಟಿವಿಲಿ ನೋಡೋದಕ್ಕೆ ಸಿಕ್ಕಿಲ್ಲ ಆದ್ರೂ ಕೂಡ ಲೆಜೆಂಡ್ ನ ತಮ್ಮ ಕಂಪನಿಯಲ್ಲೇ ಇಟ್ಕೊಳ್ಳೋದು ಡಬ್ಡಬ್ಲ್ಯೂಇ ಅಭ್ಯಾಸ ಯಾಕಂದ್ರೆ ಅಂಡರ್ಟೇಕರ್ ಅವ್ರ ಏನಾದರೂ ಬೇರೆ ಕಂಪನಿಗೆ ಹೋದ್ರೆ ಅಲ್ಲಿನ ಗಳು ಜಾಸ್ತಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಆ ಡಬ್ಲ್ಯೂಇ ಇಲ್ಲೇ ಬೆಳೆದಂತಹ ಅಂಡರ್ಟೇಕರ್ ಅವ್ರನ್ನ ಅವರು ರಿಟೈರ್ಡ್ ಆದರೂ ಕೂಡ ಡಬ್ಲ್ ಡಬ್ಲ್ಯೂಇ ಇಂತಷ್ಟು ಮೊತ್ತವನ್ನು ಕೊಟ್ಟು ಅವರ ಕಂಪ್ನಿಲೇ ಇಟ್ಕೊಂಡಿರುತ್ತೆ ಆಗಾಗ ಶೋ ಆಫ್ಗಳನ್ನ ಮಾಡಿಸುತ್ತೆ ಟಾಪ್ ಏಟ್ ಸೂಪರ್ ಸ್ಟಾರ್ ಯಾರು ಅಂತ ನೋಡೋದಾದ್ರೆ ಇಲ್ಲಿರುವಂತವರು ಬಾಬಿ ಲ್ಯಾಶ್ಲಿ ನಮ್ಮ ಬಾಬಿ ಲ್ಯಾಶ್ಲಿ ಅವರಿಗೆ ಡಬ್ಲ್ ಡಬ್ಲ್ಯೂಇ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಡಾಲರ್ಸ್ ಗಳನ್ನ ಕೊಟ್ಟಿದೆ ಇಂಡಿಯನ್ ಗೆ ಕನ್ವರ್ಟ್ ಮಾಡಿದ್ರೆ ಮೂವತ್ತ ಏಳು ಕೋಟಿ ಆಗುತ್ತೆ ನಮ್ಮ ಬಾಬಿ ಲ್ಯಾಶ್ಲಿ ಅವರ ಬುಕ್ಕಿಂಗ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಸೂಪರ್ ಆಗಿತ್ತು ಅಂತ ಹೇಳಬೇಕು ಅವರು ಡಬ್ಲ್ಯೂಇ ಚಾಂಪಿಯನ್ಶಿಪ್ ನ ಕೂಡ ಗೆತ್ಕೊಂಡ್ರು ಹಾಗೆ ನಮ್ಮ ಬ್ರಾಕ್ ಲೇಸ್ನರ್ ಅವರ ಜೊತೆ ಒಂದು ಫ್ಯೂಡ್ ಕೂಡ ಅವರಿಗೆ ಸಿಕ್ತು ಈಗ ಸಸ್ಪೆಂಡ್ ಆಗಿದ್ದಾರೆ ಆದರೂ ಕೂಡ ಅದು ಸ್ಟೋರಿ ಲೈನ್ ನ ಅಂಡ್ ಈಗ ಮುಂದೆ ಕೂಡ ನಮಗೆ ಬಾಬಿ ಲ್ಯಾಶ್ಲಿ ಅಂಡ್ ರಾಕ್ ಲೈಸ್ನರ್ ಅವರ ನಡುವೆ ಫ್ಯೂಡ್ ಕಂಟಿನ್ಯೂ ಆಗುತ್ತೆ ನನ್ನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಬಾಬಿ ಲಾಸ್ಲಿ ಅವರ ಬುಕ್ಕಿಂಗು ಚೆನ್ನಾಗೇ ಇತ್ತು ಅಂಡ್ ಅವರು ಮೂವತ್ತ ಏಳು ಕೋಟಿನ ಸಂಪಾದನೆ ಮಾಡಿದ್ದಾರೆ ಟಾಪ್ ಸೆವೆನ್ ಸೂಪರ್ ಸ್ಟಾರ್ ಯಾರು ಅಂತ ನೋಡೋದಾದ್ರೆ ಇಲ್ಲಿರುವಂತವರು ಡ್ರೂಮ್ ಮ್ಯಾಕೆಂಟೈರ್ ಎಸ್ ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವ್ರಿಗೆ ಡಬ್ಲ್ಯೂಇ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಆರು ಮಿಲಿಯನ್ ಡಾಲರ್ಸ್ ಗಳನ್ನ ಕೊಟ್ಟಿದೆ ಇದನ್ನು ನಾವು ಇಂಡಿಯನ್ ಗೆ ಕನ್ವರ್ಟ್ ಮಾಡಿದ್ರೆ ನಲವತ್ತ ಒಂಬತ್ತು ಕೋಟಿ ಆಗುತ್ತೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬುಕ್ಕಿಂಗ್ ಕೂಡ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಚೆನ್ನಾಗೆ ಇತ್ತು ಅವರಿಗೆ ರೋಮನ್ ರೈನ್ಸ್ ಅವರ ವಿರುದ್ಧ ಕ್ಲಾಶ್ ಇರ್ತ ಕ್ಯಾಸಲ್ ಅಲ್ಲಿ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ಗೆ ಆಪರ್ಚುನಿಟಿ ಕೊಟ್ಟು ಅಂಡ್ ಇನ್ನು ಕೂಡ ಬೆಟರ್ ಆಗಿ ಇರಬಹುದಾಗಿತ್ತು ನೋಡೋಣ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರ ಬುಕ್ಕಿಂಗು ಕೂಡ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ಳೋಣ ಅಂಡ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈಯರ್ ಅವರು ನಲವತ್ತ ಒಂಬತ್ತು ಕೋಟಿನ ಸಂಪಾದನೆ ಮಾಡಿದ್ದಾರೆ ಟಾಪ್ ಸಿಕ್ಸ್ ಅಲ್ಲಿ ಸೂಪರ್ ಸ್ಟಾರ್ ಯಾರು ಅಂತ ನೋಡೋದಾದ್ರೆ ಇಲ್ಲಿರೋರು ನಮ್ಮ ವೈಪರ್ ರ್ಯಾಂಡಿ ಆರ್ಡನ್ ಅವರು ನಮ್ಮ ರ್ಯಾಂಡಿ ಆರ್ಡನ್ ಅವರಿಗೆ ಡಬ್ಲ್ಯೂಇ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಏಳು ಮಿಲಿಯನ್ ಡಾಲರ್ಸ್ ಗಳನ್ನ ಕೊಟ್ಟಿದೆ ಇದನ್ನ ನಾವು ಇಂಡಿಯನ್ ಗೆ ಕನ್ವರ್ಟ್ ಮಾಡಿದ್ರೆ ಐವತ್ತ ಏಳು ಕೋಟಿ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನಮ್ಮ ರ್ಯಾಂಡಿ ಆರ್ಡನ್ ಅವರ ಬುಕ್ಕಿಂಗ್ ಚೆನ್ನಾಗಿತ್ತು ಅಂತ ಹೇಳ್ಬೇಕು ಅವರು ಆರ್ ಕೆ ಬ್ರೋ ಅನ್ನೋ ಒಂದು ಟ್ಯಾಕ್ ಟೀಮ್ ಅಲ್ಲಿ ವರ್ಕ್ ಮಾಡೋದ್ರು ಅಂಡ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ನ ಕೂಡ ಗೆತ್ಕೊಂಡ್ರು ಒಂದು ಟೈಮ್ ಅಲ್ಲಿ ನಾವು ಮಂಡೇ ನೈಟ್ ರೋನಾ ಆರ್ ಕೆ ಬ್ರೋ ಗೋಸ್ಕರ ಮಾತ್ರ ನೋಡ್ತಾ ಇದ್ವಿ ಬಟ್ ಅನ್ಫಾರ್ಚುನೇಟ್ ಆಗಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನಮ್ಮ ರ್ಯಾಂಡಿ ಆಟನ್ ಅವರಿಗೆ ಬ್ಯಾಕ್ ಅಲ್ಲಿ ಇಂಜುರಿ ಆಗುತ್ತೆ ಅದರಿಂದ ಅವರು ಡಬ್ಲ್ಯೂ ಡಬ್ಲ್ಯೂ ಇಂದ ಹೊರಗಡೆ ಹೋಗ್ತಾರೆ ಅಂಡ್ ಇನ್ನೂ ಕೂಡ ಅವರು ರಿಕವರಿ ಮಾಡ್ಕೊತಾನೆ ಇದ್ದಾರೆ ನಾವೆಲ್ಲರೂ ಕೂಡ ಆ ಸಖತ್ತು ಆಸೆನ ಪಡ್ತಾ ಇದೀವಿ ಅವರು ಎರಡ್ ಸಾವಿರದ ಇಪ್ಪತ್ತ ಮೂರರ ರಾಯಲ್ ರಂಬಲ್ ಗೆ ಬರ್ಲಿ ಅಂತ ಗೊತ್ತಿಲ್ಲ ಬರ್ತಾರೋ ಬರಲ್ವೋ ಅಂತ ಯಾಕಂದ್ರೆ ಏನು ಕೂಡ ಅಪ್ಡೇಟ್ ಬಂದಿಲ್ಲ ಬರಲಿ ಅಂತ ಕೇಳ್ಕೋಣ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ನಮಗೆ ನೋಡೋದಿಕ್ಕೆ ಸಿಗ್ಲಿ ಅಂತ ಕೇಳ್ಕೋಣ ಅಂಡ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಐವತ್ತ ಕೋಟಿ ರೂಪಾಯಿನ ಸಂಪಾದನೆ ಮಾಡಿದ್ದಾರೆ ಟಾಪ್ ಫೈವ್ ಸೂಪರ್ ಸ್ಟಾರ್ ಯಾರು ಅಂತ ನೋಡೋದಾದ್ರೆ ಇಲ್ಲಿರುವಂತವರು ಸೆತ್ ರೋಲಿನ್ಸ್ ಎಸ್ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಡಬ್ಲ್ಯೂ ಡಬ್ಲ್ಯೂ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಏಳು ಪಾಯಿಂಟ್ ಐದು ಮಿಲಿಯನ್ ಡಾಲರ್ಸ್ ಗಳನ್ನ ಕೊಟ್ಟಿದೆ ಇದನ್ನ ನಾವು ಇಂಡಿಯನ್ ರುಪೀಸ್ ಗೆ ಕನ್ವರ್ಟ್ ಮಾಡಿದ್ರೆ ಅರವತ್ತ ಒಂದು ಕೋಟಿ ಆಗುತ್ತೆ ನಮ್ಮ ರಾಲಿನ್ಸ್ ಅವರ ಬುಕಿಂಗ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಸೂಪರ್ ಆಗಿತ್ತು ಬರ್ತಿದಂಗೆ ಅವರಿಗೆ ಕೋಡಿ ರೋಡ್ಸ್ ಅವರ ವಿರುದ್ಧ ಒಂದು ಫ್ಯೂಡ್ ನಮಗೆ ಸಿಕ್ತು ಅಂಡ್ ಅದರಲ್ಲಿ ಅದ್ಭುತವಾದ ಮ್ಯಾಚಸ್ ಗಳು ಅವರು ಕೊಟ್ಟರು ಅಂಡ್ ಅದಾದ್ಮೇಲೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಕೂಡ ಗೆದ್ರು ಸೂಪರ್ ಸ್ಟಾರ್ ಆಫ್ ದ ಇಯರ್ ಅನ್ನೋ ಒಂದು ಅವಾರ್ಡ್ ಕೂಡ ನಮ್ಮ ಸೆತ್ ಫ್ರಿಕಿನ್ ರಾಲೆನ್ಸ್ ಅವರಿಗೆ ಸಿಕ್ತು ಅವರು ಜಾಸ್ತಿ ಮ್ಯಾಚಸ್ ಗಳನ್ನ ಸೋತಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತ ಎರಡು ನಮ್ಮ ಸೆತ್ ಫ್ರಿಕಿನ್ ರಾಲೆನ್ಸ್ ಅವರಿಗೆ ಒಂದು ಬೆಸ್ಟ್ ಇಯರ್ ಅಂತ ಹೇಳ್ಬೇಕು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಇನ್ನೂ ಕೂಡ ಚೆನ್ನಾಗಿ ಅವರ ಬುಕಿಂಗ್ ಇರಲಿ ಅಂತ ಕೇಳ್ಕೊಳ್ಳೋಣ ಅಂಡ್ ನಮ್ಮ ರಾಲೆನ್ಸ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಡಬ್ಲ್ಯೂ ಡಬ್ಲ್ಯೂ ಅರವತ್ತ ಒಂದು ಕೋಟಿ ರೂಪಾಯಿನ ಕೊಟ್ಟಿದೆ ಟಾಪ್ ಫೋರ್ ಸೂಪರ್ ಸ್ಟಾರ್ ಯಾರು ಅಂತ ನೋಡೋದಾದ್ರೆ ಇಲ್ಲಿರುವಂತವರು ಬ್ರಾನ್ಸ್ ರೋಮನ್ ನಮ್ಮ ಬ್ರಾನ್ಸ್ ರೋಮನ್ ಅವರಿಗೆ ಡಬ್ ಡಬ್ಲ್ಯೂಇ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಎಂಟು ಪಾಯಿಂಟ್ ಐದು ಮಿಲಿಯನ್ ಡಾಲರ್ಸ್ ಗಳನ್ನ ಕೊಟ್ಟಿದೆ ಇದನ್ನು ನಾವು ಇಂಡಿಯನ್ ಗೆ ಕನ್ವರ್ಟ್ ಮಾಡಿದ್ರೆ ಅರವತ್ತ ಒಂಬತ್ತು ಕೋಟಿ ಆಗುತ್ತೆ ನನಗೂ ಕೂಡ ಮೊದಲು ಸಕತ್ತು ಶಾಕ್ ಆಯಿತು ನಮ್ಮ ಬ್ರಾನ್ಸ್ ರೋಮನ್ ಅವರಿಗೆ ಇಷ್ಟೊಂದು ದುಡ್ಡು ಕೊಡ್ತಾ ಇದೆಯಲ್ಲ ಅಂತ ಬಟ್ ಅದಾದ್ಮೇಲೆ ಗೊತ್ತಾಯಿತು ನನಗೆ ನಮ್ಮ ಬ್ರಾನ್ಸ್ ರೋಮನ್ ಅವರು ರಿಟರ್ನ್ ಆಗಿದ್ದೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಅದು ಕೂಡ ಮಧ್ಯದಲ್ಲಿ ಅವರು ರಿಟರ್ನ್ ಆಗ್ತಾರೆ ಅದಕ್ಕೂ ಮುಂಚೆ ಡಬ್ ಡಬ್ಲ್ಯೂ ಅವ್ರನ್ನ ಮಾಡಿರುತ್ತೆ ಸೊ ರಿಟರ್ನ್ ಆದಾಗ ಅವರಿಗೆ ಹೊಸ ಕಾಂಟ್ರಾಕ್ಟ್ ಸಿಕ್ಕಿರುತ್ತೆ ಹೊಸ ಕಾಂಟ್ರಾಕ್ಟ್ ಅಲ್ಲಿ ಡಬ್ಲ್ಯೂ ಇಷ್ಟು ಮನಿ ನಮ್ಮ ಬ್ರಾನ್ಸ್ ರಮನ್ ಅವರಿಗೆ ಕೊಟ್ಟಿದೆ ಅವರ ಬುಕ್ಕಿಂಗ್ ಬಗ್ಗೆ ಹೇಳೋದಾದ್ರೆ ಇತ್ತೀಚೆಗೆ ಅಷ್ಟೇ ರಿಟರ್ನ್ ಆಗಿರೋದ್ರಿಂದ ನನಗೆ ಅಷ್ಟೊಂದೇನು ಮೇಜರ್ ಬುಕ್ಕಿಂಗ್ ಅಂತ ಅನಿಸ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತ ನಮ್ಮ ಬ್ರಾನ್ಸ್ ನೋಡೋಣ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಆದ್ರೂ ಅವರಿಗೆ ಒಳ್ಳೆಯ ಬುಕ್ಕಿಂಗ್ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ ನಮ್ಮ ಬ್ರಾನ್ಸ್ ರಮನ್ ಅವರು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಅರವತ್ತ ಒಂಬತ್ತು ಕೋಟಿ ರೂಪಾಯಿಗಳನ್ನ ಸಂಪಾದನೆ ಮಾಡಿದ್ದಾರೆ ಟಾಪ್ ತ್ರೀ ಅಲ್ಲಿರುವಂತಹ ಸೂಪರ್ ಸ್ಟಾರ್ ಯಾರು ಅಂತ ನೋಡೋದಾದ್ರೆ ಇಲ್ಲಿರುವಂತಹ ಟೇಬಲ್ ರೋಮನ್ ರೈನ್ಸ್ ರೈನ್ಸ್ ಅವರಿಗೆ ಹತ್ತು ಮಿಲಿಯನ್ ಡಾಲರ್ಸ್ ಗಳನ್ನ ಕೊಟ್ಟಿದೆ ಇಂಡಿಯನ್ ರೂಪೀಸ್ ಗೆ ಕನ್ವರ್ಟ್ ಮಾಡಿದ್ರೆ ಎಂಬತ್ತ ಎರಡು ಕೋಟಿ ಆಗುತ್ತೆ ನಮ್ಮ ರೋಮನ್ ರೈನ್ಸ್ ಅವರ ಬುಕ್ಕಿಂಗ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಹೇಗಿತ್ತು ಅಂತ ನಿಮ್ ಎಲ್ಲರಿಗೂ ಕೂಡ ಇರಬೇಕು ಅವರ ಬುಕ್ಕಿಂಗ್ ಎರಡ್ ಸಾವಿರದ ಕೂಡ ಚೆನ್ನಾಗಿ ನಡೀತಾ ಇದೆ ಅವರು ಚಾಂಪಿಯನ್ ಆಗಿದ್ದಾರೆ ಪಿನ್ನೇ ಆಗಿಲ್ಲ ಅಂದಮೇಲೆ ಅವರ ಬುಕ್ಕಿಂಗ್ ಬಗ್ಗೆ ನಾವೇನು ಮಾತಾಡೋದು ಸೊ ನೋಡೋಣ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ರೋಮನ್ ರೈನ್ಸ್ ಅವರ ಬುಕ್ಕಿಂಗು ಯಾವ ರೀತಿ ಇರುತ್ತೆ ಅಂತ ಆ್ಯಂಡ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಯಾಕಂದರೆ ರೋಮನ್ ರೈನ್ಸ್ ಅವರು ಚಾಂಪಿಯನ್ಶಿಪ್ನ ಸೋಲುವಂಥ ಚಾನ್ಸಸ್ಗಳು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಆ್ಯಂಡ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ರೋಮನ್ ರೈನ್ಸ್ ಅವರು ಎಂಬತ್ತ ಎರಡು ಕೋಟಿನ ಸಂಪಾದನೆ ಮಾಡಿದ್ದಾರೆ ಟಾಪ್ ಟೂ ಅಲ್ಲಿ ಇರುವಂತಹ ಸೂಪರ್ ಸ್ಟಾರ್ ಯಾರು ಅಂತ ನೋಡೋದಾದ್ರೆ ಇಲ್ಲಿರುವಂಥವರು ಸಿನೇಷನ್ ಲೀಡರ್ ಸಿಕ್ಸ್ಟೀನ್ ಟೈಮ್ ಇ ಚಾಂಪಿಯನ್ ಜಾನ್ ಸಿನಾ ಎಸ್ ನಮ್ಮ ಜಾನ್ ಸಿನಾ ಅವರಿಗೆ ಡಬ್ಲ್ಯೂಇ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಹದಿಮೂರು ಮಿಲಿಯನ್ ಡಾಲರ್ಸ್ಗಳನ್ನ ಕೊಟ್ಟಿದೆ ಇದನ್ನು ನಾವು ಇಂಡಿಯನ್ ಗೆ ಕನ್ವರ್ಟ್ ಮಾಡಿದ್ರೆ ನೂರ ಆರು ಕೋಟಿ ಆಗುತ್ತೆ ನಮ್ಮ ಸಿನಾ ಅವರು ನಮಗೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನೋಡೋದಕ್ಕೆ ಸಿಕ್ಕಿದ್ದೆ ಎರಡು ಬಾರಿ ಮೊದಲನೇದಾಗಿ ಅವರು ಟ್ವೆಂಟಿ ಫಿಫ್ತ್ ಇಯರ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಂಡೇ ನೈಟ್ ರಾಗಿ ಬಂದಿದ್ರು ಆ್ಯಂಡ್ ಎರಡನೇದಾಗಿ ರೀಸೆಂಟ್ ಆಗಿ ಮೂವತ್ತನೇ ತಾರೀಕಿನ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಜಾನ್ಸಿನ ಅವರು ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು ಸೊ ಇಷ್ಟೇ ಇಷ್ಟಕ್ಕೆ ಅವ್ರಿಗೆ ಯಾಕೆ ನೂರ ಆರು ಕೋಟಿನ ಕೊಡ್ತಾರೆ ಅಂತ ನೀವೇನಾದ್ರೂ ಕೇಳಿದ್ರೆ ಡಬ್ಲ್ಯೂ ಡಬ್ಲ್ಯೂ ಒನ್ ಆಫ್ ದ ಮೇನ್ ಸೂಪರ್ ಸ್ಟಾರ್ ನಮ್ಮ ಜಾನ್ಸಿನ ಅಂತ ಹೇಳಬೇಕು ಡಬ್ಲ್ಯೂ ಡಬ್ಲ್ಯೂ ಈ ಸ್ಟೇಜ್ ಅಲ್ಲಿ ಇರೋದಕ್ಕೆ ಕಾರಣ ನಮ್ಮ ಜಾನ್ಸಿನ ಅವರು ಕೂಡ ಅಂತ ಹೇಳಬೇಕು ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಡಬ್ಲ್ಯೂ ಜಾನ್ಸಿನ ಅವರಿಗೆ ಒಂದು ಕಾಂಟ್ರಾಕ್ಟ್ ನ ಕೊಟ್ಬಿಟ್ಟು ಒಂದು ವರ್ಷ ವರ್ಷ ಇಷ್ಟು ದುಡ್ಡನ್ನ ಕೊಡುತ್ತೆ ಆಗಾಗ ನಮ್ಮ ಜಾನ್ಸಿನ ಅವರು ಫ್ರೀ ಆದಾಗ ಅವ್ರನ್ನ ಡಬ್ಲ್ಯೂ ಗೂ ಕೂಡ ಕರೆಸ್ಕೊಳ್ಳುತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ರಸಮೇನಿಯ ಥರ್ಟಿ ನೈನ್ ಗೆ ಅವರ ಒಂದು ಮ್ಯಾಚ್ ಇದೆ ಅಂತ ರೂಮರ್ಗಳು ಬರ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ನಮ್ಮ ಜಾನ್ಸಿನ ಅವರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಡಬ್ಲ್ಯೂ ಡಬ್ಲ್ಯೂ ಕಂಪನಿಯಿಂದ ನೂರ ಆರು ಕೋಟಿನ ಸಂಪಾದನೆ ಮಾಡಿದ್ದಾರೆ ಟಾಪ್ ಒನ್ ಸೂಪರ್ ಸ್ಟಾರ್ ಯಾರು ಅಂತ ನೋಡೋದಾದ್ರೆ ಇಷ್ಟೊತ್ತಿಗೆ ಎಲ್ಲರೂ ಕೂಡ ಗೆಸ್ ಮಾಡಿರ್ತೀರಾ ಎಸ್ ಟಾಪ್ ಒನ್ ಸೂಪರ್ ಸ್ಟಾರ್ ನಮ್ಮ ಬ್ರೋಕ್ ಲೆಸ್ನ ವೇಟ್ 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 ವೈಟ್ ಮತ್ತೊಂದು ಸತಿ ಮತ್ತೊಂದ್ಸತಿ ಟಾಪ್ ಒನ್ನಲ್ಲಿರುವಂತಹ ಸೂಪರ್ ಸ್ಟಾರ್ ನಮ್ಮ ಬ್ರಾಕ್ ಲೇಸ್ನರ್ ಅವರ ನೇಮ್ನ ಯಾರು ಕರೆದ್ರೆ ಚೆನ್ನಾಗಿರುತ್ತೋ ಅವರೇ ಕರಿಬೇಕು ನಾವೆಲ್ಲ ಕರೆದ್ರೆ ಜನಗಳು ನಗಾಡ್ಬಿಡ್ತಾರೆ ಎಸ್ ನಮ್ಮ ಬ್ರಾಕ್ ಲೇಸ್ನರ್ ಅವರಿಗೆ ಡಬ್ಲ್ ಡಬ್ಲ್ಯೂಇ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಹದಿನೈದು ಮಿಲಿಯನ್ ಡಾಲರ್ಸ್ ಕೊಟ್ಟಿದೆ ಅಂಡ್ ಇದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ನೂರ ಇಪ್ಪತ್ತ ಮೂರು ಕೋಟಿ ಆಗುತ್ತೆ ನಮ್ಮ ಬ್ರಾಕ್ ಲೇಸ್ನರ್ ಅವರ ಬುಕ್ಕಿಂಗ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಹೇಗಿತ್ತು ಅಂತ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತೇ ಇರ್ಬೋದು ಅವರು ಡಬ್ಲ್ಯೂಇ ಚಾಂಪಿಯನ್ ಆದ್ರು ಅದಾದ್ಮೇಲೆ ರಸಮೇನಿಯಾ ಮೈನ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್ ಅವರ ವಿರುದ್ಧ ಮ್ಯಾಚ್ ಕೂಡ ಸಿಕ್ತು ಅದಾದ್ಮೇಲೆ ಸಮರ್ ಅಲ್ಲಿ ಮತ್ತೆ ರೋಮನ್ ರೈನ್ಸ್ ಅವರ ವಿರುದ್ಧ ಫೈವ್ ಸ್ಟಾರ್ ಕ್ಲಾಸಿಕ್ ಮ್ಯಾಚ್ನ ನಮ್ಮ ಬ್ರಾಕ್ ಲೇಸ್ನರ್ ಅವರು ನಮಗೆಲ್ಲರಿಗೂ ಕೂಡ ಕೊಟ್ಟರು ಅದಾದ ಮೇಲೆ ಬ್ರಾಕ್ ಲೇಸ್ನರ್ ಅವರ ವಿರುದ್ಧ ಫ್ಯೂಡ್ನ ಈಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಮ್ಮ ಬ್ರಾಕ್ ಲೇಸ್ನರ್ ಅವರ ಬುಕ್ಕಿಂಗು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಆಗಿತ್ತು ಅಂತಲೇ ಹೇಳಬೇಕು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ಬ್ರಾಕ್ ಲೇಸ್ನರ್ ಅವರು ರಾಯಲ್ ಗೆ ಅಡ್ವರ್ಟೈಸ್ ಆಗಿದ್ದಾರೆ ಹಾಗೆ ರಸಮಿನಿಯಾ ತರ್ಟಿ ನೈನಲ್ಲೂ ಕೂಡ ಒಂದು ಮ್ಯಾಚ್ನ ಆಡ್ತಾರೆ ಅಂತ ಡಬ್ಲ್ಯಬ್ಲ್ಯೂ ಅನೌನ್ಸ್ ಮಾಡ್ತಾ ಇದೆ ಸೊ ನೋಡೋಣ ನಮ್ಮ ಬ್ರಾಕ್ ಲೇಝನರ್ ಅವರ ಬುಕ್ಕಿಂಗು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹೇಗಿರುತ್ತೆ ಅಂತ ಹೇಗಿರುತ್ತೆ ಅನ್ನೋದೇನು ಚೆನ್ನಾಗಿರಲೇಬೇಕು ಯಾಕಂದರೆ ಅಲ್ಲಿರೋ ಸೂಪರ್ ಸ್ಟಾರ್ ಬ್ರಾಕ್ ಲೇಸ್ನರ್ ಅವರಿಗಂತೂ ಕಾಂಜಿ ಪಿಂಜಿ ಬುಕ್ಕಿಂಗ್ ನ ಕೊಡೋದಿಕ್ಕೆ ಚಾನ್ಸ್ ಇಲ್ಲ ಅವ್ರು ಬಂದ್ರು ಅಂದ್ರೆ ಮೇನ್ ಬುಕ್ಕಿಂಗ್ ಅವರಿಗೆ ಕೊಟ್ಟೆ ಕೊಡುತ್ತೆ ನನಗೆ ಇದರಲ್ಲಿ ಚೂರು ಕೂಡ ಡೌಟ್ ಇಲ್ಲ ಸೊ ಇಷ್ಟು ಸೂಪರ್ ಸ್ಟಾರ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಅತಿ ಹೆಚ್ಚು ಹಣವನ್ನ ಡಬ್ಲ್ಯೂ ಇಂದ ಸಂಪಾದನೆ ಮಾಡ್ಕೊಂಡಿದ್ದಾರೆ ಸೊ ನೀವು ನೋಡ್ತಾ ಇರಬಹುದು ಕೋಟಿಗಳಲ್ಲಿ ಈ ಹಣ ಇದೆ ಅಂತ ಹೇಳ್ಬೇಕು ನೀವು ಎಷ್ಟು ರೂಪಾಯಿಗಳನ್ನ ಸಂಪಾದನೆ ಮಾಡಿದ್ದೀರಾ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಅಂತ ಹಂಗೆ ಸ್ವಲ್ಪ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಸ್ವಲ್ಪ ತಿಳ್ಕೊತೀನಿ ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದೀರಾ ಯಾರ್ ಎಷ್ಟು ಹಣವನ್ನ ಗಳಿಸ್ತಾ ಇದ್ದೀರಾ ಅಂತ ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ